ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಪಾಯಸವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದುವೇ ಶಾವಿಗೆ ಪಾಯಸ. ಈ ಶಾವಿಗೆ ಪಾಯಸ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ಇದನ್ನು ನೀವು ಎಷ್ಟು ಹೊತ್ತು ಇಟ್ಟರೂ ಕೂಡ ಇದು ಗಟ್ಟಿಯಾಗಲ್ಲ. ಸಾಮಾನ್ಯವಾಗಿ ಶಾವಿಗೆ ಪಾಯಸ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ನೀವು ಅದನ್ನು ಇದು ಸರ್ವ್ ಮಾಡಿದರೆ ಅದು ಗಟ್ಟಿಯಾಗುತ್ತೆ. ಬಟ್ ನಾನು ಯಾವ ಮೆಥಡಲ್ಲಿ ನಿಮಗೆ ಹೇಳಿಕೊಡ್ತೀನಿ ನೋಡಿ, ಆ ಮೆಥಡಲ್ಲಿ ನೀವು ಶಾವಿಗೆ ಪಾಯಸವನ್ನು ಮಾಡಿದರೆ ಖಂಡಿತವಾಗಲೂ ನಾನು ಗ್ಯಾರಂಟಿ ಕೊಡ್ತೀನಿ, ಶಾವಿಗೆ ಪಾಯಸ ನಿಮ್ಮದು ಗಟ್ಟಿಯಾಗಲ್ಲ. ಓಕೆ, ನಾನಿಲ್ಲಿ ಸೇಮಿಯ ಶಾವಿಗೆಯನ್ನು ತಗೊಂಡಿದ್ದೀನಿ, ವರ್ಮಿಸಿಲಿ ಹೇಳ್ತೀವಿ ನೋಡಿ. ನಾನು ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ತೆಕ್ಕೊಳ್ಳಿ, ಆದರೆ ಮೆಷರ್ ಮಾಡ್ಕೊಳ್ಳಿ, ಮೆಷರ್ಮೆಂಟ್ ಕರೆಕ್ಟಾಗಿರಬೇಕು. ನಾನು ನೀವು ಒಂದು ಕಪ್ ತೆಕ್ಕೊಂಡ್ರೆ ಅಷ್ಟೇ ನೀರು ಹಾಕಬೇಕು, ಆಯಿತಾ, ಎಷ್ಟು ನೀರು ಹಾಕಬೇಕು ಅಂತೆಲ್ಲ ಹೇಳ್ತೇನೆ. ಸೊ ಈ ರೀತಿ ಕಟ್ ಮಾಡಿಕೊಂಡು ಮೆಷರ್ ಮಾಡ್ಕೊಳ್ಳಿ ಎಷ್ಟು ಶಾವಿಗೆ ಉಂಟು ಅಂತ. ಸೊ ನಾನೊಂದು ಕಪ್ಪಿಗೆ ಹಾಕ್ತೇನೆ. ಸೊ ಹೀಗೆ ಹಾಕೋದ್ರಿಂದ ನಮಗೆ ಮೆಷರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾನು ಈ ದೊಡ್ಡ ಬೌಲಲ್ಲಿ ಒಂದು ಕಪ್ಪಷ್ಟು ತಗೊಳ್ತಾ ಇದ್ದೀನಿ. ಓಕೆ, ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಓಕೆ ನೋಡಿ, ಒಂದು ಕಪ್ಪಷ್ಟು ನಾನು ತೆಗೆದಿದ್ದೇನೆ ಇದನ್ನು. ಓಕೆ, ನೆಕ್ಸ್ಟ್ ನಾವು ಏನು ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ, ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಹಾಕ್ತೇನೆ. ಫಸ್ಟ್ ನೀವು ನಾನು ಹೇಳಿದಾಗೆ ಮಾಡಿ, ಈ ರೀತಿ ತುಪ್ಪವನ್ನು ಹಾಕಿ ನಟ್ಸನ್ನು ಹುರ್ಕೊಳ್ಳಿ. ನಾನು ಗೋಡಂಬಿನ ಹಾಕ್ತಾ ಇದ್ದೀನಿ. ಯಾಕೆ ಹೀಗೆ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟ್ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಮನೆಯಲ್ಲಿ ಎರಡು ವಿಶೇಷ ಉಂಟು, ಒಂದು ಯುಗಾದಿ ಹಬ್ಬ ಆದರೆ ಮತ್ತೊಂದು ನನ್ನ ಹುಟ್ಟು ಹಬ್ಬ. ಸೊ ಎರಡಕ್ಕೂ ಆಯಿತು ಪಾಯಸ ಇವತ್ತು. ಸೊ ನೀವು ಕೂಡ ಹಬ್ಬಕ್ಕೆ ಇವತ್ತು ಟ್ರೈ ಮಾಡ್ಬೋದು, ಅಥವಾ ನಾನು ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ಹಾಕಿದ್ದೀನಿ, ಅದನ್ನು ಕೂಡ ನೀವು ಟ್ರೈ ಮಾಡ್ಕೊಳ್ಬೋದು. ಓಕೆ ನೋಡಿ, ಒಳ್ಳೆ ಕಲರ್ ಬಂದಿದೆ. ನಾನು ಇದನ್ನು ತೆಗೆದು ಇಡ್ತಾ ಇದ್ದೀನಿ ಇನ್ನೊಂದು ಪ್ಲೇಟಲ್ಲಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ನಿಮಗೆ ಯಾವುದು ಬೇಕು ಡ್ರೈ ಫ್ರೂಟ್ಸ್ ಅದನ್ನು ನೀವು ಸೇರಿಸ್ಕೊಳ್ಬೋದು. ಬಾದಾಮ್, ಪಿಸ್ತಾ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಬಾದಾಮನ್ನು ಕೂಡ ಹಾಕಿ ಹುರ್ಕೊಳ್ತೀನಿ. ನಾನು ಸಾಮಾನ್ಯವಾಗಿ ಸ್ವೀಟ್ಸ್ ಮಾಡುವಾಗೆಲ್ಲ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ನಾನ್ ಸ್ಟಿಕ್ ಕಂಪ್ಲೀಟಾಗಿ ಬಿಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಸ್ವೀಟ್ಸ್ ಎಲ್ಲ ಮಾಡುವಾಗ ಸಾಮಾನ್ಯವಾಗಿ ನಾನ್ ಸ್ಟಿಕ್ ಯೂಸ್ ಮಾಡಿದರೆ ಒಳ್ಳೆಯದಾಗುತ್ತೆ. ಓಕೆ, ಇದು ಕೂಡ ಆಗಿದೆ, ಇದನ್ನು ಕೂಡ ತೆಗೆಯೋಣ. ಓಕೆ, ಬಹಳ ಈಸಿ ಇದು, ದಿಢೀರಾಗಿ ಮಾಡ್ಬೋದು. ಈಗ ಏನು ಮಾಡ್ತೀನಿ ಅಂದರೆ, ಇದೇ ಪ್ಯಾನಿಗೆ ತುಪ್ಪ ಎಕ್ಸ್ಟ್ರಾ ಹಾಕ್ಲಿಕ್ಕೆ ಹೋಗಬೇಡಿ, ಇದೇ ಪ್ಯಾನಿಗೆ ನಾನು ವರ್ಮಿಸಿಲಿ ಶಾವಿಗೆಯನ್ನು ಹಾಕಿ ರೋಸ್ಟ್ ಮಾಡ್ತೀನಿ. ಓಕೆನಾ? ಸೊ ಸರಿಯಾಗಿ ಗಮನವಿಟ್ಟು ನೋಡ್ಕೊಳ್ಳಿ ನಾನು ಏನು ಮಾಡ್ತೀನಿ ಅಂತ. ಇದು ಒಳ್ಳೆ ಲೈಟ್ ಬ್ರೌನ್ ಕಲರ್ ಆಗುವವರೆಗೆ ನೀವು ರೋಸ್ಟ್ ಮಾಡ್ಕೊಳ್ಳಿ, ಆಯಿತಾ? ಸೊ ಬೇರೆ ಎಕ್ಸ್ಟ್ರಾ ತುಪ್ಪ ಹಾಕ್ಲಿಕ್ಕೆ ಹೋಗಬೇಡಿ. ನಾವು ಗೋಡಂಬಿ ದ್ರಾಕ್ಷಿ ಏನನ್ನು ಹುರ್ಕೊಂಡಿದ್ವಿ ನೋಡಿ, ಅದೇ ತುಪ್ಪ ಸಾಕು, ಎಕ್ಸ್ಟ್ರಾ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಮತ್ತೆ ಹೇಳ್ತೀನಿ. ಓಕೆ ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಲೈಟ್ ಬ್ರೌನ್ ಆಗಿದೆ, ಸಾಕು. ಜಾಸ್ತಿ ಕಲರ್ ಚೇಂಜ್ ಆಗೋದೇನು ಬೇಡ, ಲೈಟ್ ಬ್ರೌನ್ ಆದರೆ ಸಾಕು. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು, ಹಾಲಲ್ಲ ನೀರು. ನಾನು ಹೇಳೋದನ್ನು ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಈ ಕಪ್ಪಲ್ಲಿ ನಾನು ಶಾವಿಗೆಯನ್ನು ಹಾಕಿದ್ದು, ಇದೇ ಕಪ್ಪಲ್ಲಿ ನೀರನ್ನು ಕರೆಕ್ಟಾಗಿ ಮೆಷರ್ ಮಾಡಿ ಹಾಕ್ಕೊಳ್ಬೇಕು. ಒಂದು ಕಪ್ ಶಾವಿಗೆಗೆ 4 ಕಪ್ ನೀರನ್ನು ಹಾಕ್ಕೊಳ್ಬೇಕು, ಕರೆಕ್ಟಾಗಿ ಮೆಷರ್ಮೆಂಟ್ ಸರಿಯಾಗಿರಬೇಕು. ಓಕೆ, ಕರೆಕ್ಟ್ 4 ಕಪ್ ಹಾಕ್ಕೊಳ್ಬೇಕು. ಓಕೆ, 3 ಆಯಿತು, ಇನ್ನು 4ನೇದು. ಓಕೆ, ಈ ರೀತಿ 4 ಕಪ್ ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ಒಂದು 3-5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ. ಓಕೆ ನೋಡಿ, ನಾನು ಇದನ್ನು ಬಿಸಿ ಮಾಡಲಿಕ್ಕಿಟ್ಟು 1-4 ನಿಮಿಷ ಆಯಿತು. ಇವಾಗ ಶಾವಿಗೆ ಸಾಫ್ಟ್ ಆಗಿದೆ, ಸಾಫ್ಟ್ ಆದರೆ ಸಾಕು, ಪೂರ್ತಿಯಾಗಿ ಕುಕ್ ಆಗಬೇಕಂತೇನಿಲ್ಲ. ಇನ್ನು ನೋಡಿ, ಈ ಶಾವಿಗೆಯನ್ನು ತೆಗೆದು ನಾನು ಸಪ್ರೇಟಾಗಿ ಇಡ್ತಾ ಇದ್ದೀನಿ. ನೀರನ್ನು ನಾವು ಡ್ರೈನ್ ಮಾಡಬೇಕು, ಸ್ಟ್ರೈನ್ ಮಾಡಬೇಕು, ಆಯಿತಾ? ಸಪ್ರೇಟ್ ಒಂದು ಪಾತ್ರೆಯಲ್ಲಿ ತೆಗೆದಿರ್ತಾ ಇದ್ದೀನಿ. ಈ ನೀರನ್ನು ನಾವು ಯೂಸ್ ಮಾಡಬಾರ್ದು ಪಾಯಸ ಮಾಡುವಾಗ. ಈ ನೀರನ್ನು ನೀವು ಹಾಕಿದರೆ ಏನಾಗುತ್ತೆ ಅಂದರೆ ಪಾಯಸ ಗಟ್ಟಿಯಾಗುತ್ತೆ. ಈ ನೀರಲ್ಲಿ ಸ್ಟಾರ್ಚ್ ಅಂಶ ಇರುತ್ತೆ. ಸ್ಟಾರ್ಚ್ ಅಂಶ ಯಾವುದರಲ್ಲಿ ಇರುತ್ತೆ ನೋಡಿ, ಅದು ಇದ್ದರೆ ಏನಾಗುತ್ತೆ ಅಂದರೆ, ಯಾವುದೇ ವಸ್ತು ಆಗಲಿ ಸ್ಟಾರ್ಚ್ ಇದ್ದರೆ ಅದು ಬೇಗನೆ ಗಟ್ಟಿಯಾಗುತ್ತೆ. ಈಗ ನೋಡಿ, ಕಾರ್ನ್ಫ್ಲವರ್ ಎಲ್ಲ ಹಾಕೋದು ಯಾಕೆ, ಅದು ಗಟ್ಟಿಯಾಗಲಿಕ್ಕಲ್ವಾ, ಅದರಲ್ಲಿ ಸ್ಟಾರ್ಚ್ ಇರುತ್ತೆ. ಹಾಗೆಯೇ ಈ ನೀರಲ್ಲಿ ಇವಾಗ ಸ್ಟಾರ್ಚ್ ಕಂಟೆಂಟ್ ಇರುತ್ತೆ. ಸೊ ನೀವು ಈ ನೀರನ್ನು ಪಾಯಸಕ್ಕೆ ಹಾಕಿದರೆ ನಿಮ್ಮ ಪಾಯಸ ಗಟ್ಟಿಯಾಗುತ್ತೆ ಮತ್ತೆ ತಣ್ಣಗಾದ ನಂತರ.
ಹಾಗಾಗಿ ಈ ನೀರನ್ನ ನಾವು ಚೆಲ್ಲಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಫಸ್ಟ್ಗೆ ಗೋಡಂಬಿ ದ್ರಾಕ್ಷಿಯನ್ನ ಹುರ್ಕೊಂಡು ಅದೇ ಸ್ವಲ್ಪ ತುಪ್ಪ ಏನು ಉಳಿಯುತ್ತೆ ನೋಡಿ, ಅದರಲ್ಲೇ ನೀವು ಶಾವಿಗೆಯನ್ನ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ಈ ನೀರನ್ನ ಈಗ ನಾವು ಚೆಲ್ತಾ ಇದೀವಲ್ವಾ, ತುಪ್ಪ ವೇಸ್ಟ್ ಆಗುತ್ತೆ, ಮತ್ತೆ ನಮಗೆ ಬೇಸರ ಆಗುತ್ತೆ ತುಪ್ಪ ವೇಸ್ಟ್ ಆಯ್ತಲ್ವಾ ಅಂತ. ಅದಕ್ಕೆ ನೀವು ಖಾಲಿ ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ಆದರೆ ಅದಷ್ಟು ಚಂದ ಆಗೋದಿಲ್ಲ. ಸ್ವಲ್ಪ ಫಸ್ಟ್ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಹುರ್ಕೊಂಡು ಮತ್ತೆ ಅದೇ ಸ್ವಲ್ಪ ತುಪ್ಪ ಉಳಿಯುತ್ತಲ್ಲ ಹೇಗೂ ಪ್ಯಾನಲ್ಲಿ, ಅದರಲ್ಲೇ ಸ್ವಲ್ಪ ರೋಸ್ಟ್ ಮಾಡಿ ಶಾವಿಗೆಯನ್ನು, ಮತ್ತೆ ನೀರು ಹಾಕಿ ಕುದಿಸಿ ಈ ಶಾವಿಗೆಯನ್ನು ನೀರಿನಿಂದ ಸಪ್ರೇಟ್ ಮಾಡಿ ಈ ನೀರನ್ನು ಎಸೆದು ಮತ್ತೆ ನೀವು ಪಾಯಸವನ್ನು ಮಾಡ್ಕೊಳ್ಳಿ. ಆವಾಗ ಪಾಯಸ ಗಟ್ಟಿಯಾಗಲ್ಲ. ಈಗ ನಾನು ಈ ನೀರನ್ನು ಎಸೆದು ಮತ್ತೆ ಶಾವಿಗೆಯನ್ನು ಇದಕ್ಕೆ ಹಾಕಿ ತರ್ತೀನಿ. ಓಕೆ, ಈಗ ನೀರನ್ನು ಚೆಲ್ಲಿ ಶಾವಿಗೆಯನ್ನು ಇದೇ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಇವಾಗ ಹಾಲನ್ನು ಹಾಕ್ಕೊಳ್ಳೋಣ. ಎಷ್ಟು ಕಪ್ ನಾವು ನೀರು ಹಾಕಿದ್ವಿ ನೋಡಿ, ಅಷ್ಟೇ ಕಪ್ ಹಾಲನ್ನು ಹಾಕಬೇಕು. ನಾನು 4 ಕಪ್ ಹಾಲನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. 3 ಕಪ್ ಆಯಿತು, ಇನ್ನೊಂದು ಕಪ್ ಹಾಕ್ತೀನಿ. ಓಕೆ, 4ನೇ ಕಪ್. ಇನ್ನು ಇದು ಒಳ್ಳೆ ಕುದಿ ಬರಲಿ. ಹಾಲು ಕುದಿತಾ ಇರುವಾಗ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಳೋಣ. 1 ಕಪ್ ಶಾವಿಗೆಗೆ 1 ಕಪ್ ಸಕ್ಕರೆನ ಹಾಕ್ತಾ ಇದ್ದೀನಿ. ಹೆಚ್ಚು ಕಡಿಮೆ ನಿಮ್ಮ ಸಿಹಿಯ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಬೋದು, ಆದರೆ 1 ಕಪ್ ಹಾಕಿದರೆ ಕರೆಕ್ಟಾಗಿರುತ್ತೆ ಅಳತೆ. ಓಕೆ, ಕರೆಕ್ಟಾಗಿ 1 ಕಪ್ಪನ್ನು ಹಾಕ್ತಾ ಇದ್ದೀನಿ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಹಳ ಈಸಿ, ದಿಢೀರಾಗಿ ಮಾಡ್ಬೋದು. ಇವತ್ತೇ ಮಾಡಿ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ನೀವು. ಓಕೆ, ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗಿದೆ ನೋಡಿ. ಈ ಸಮಯದಲ್ಲಿ ನಾನು ಏಲಕ್ಕಿನ ಹಾಕ್ತಾ ಇದ್ದೀನಿ. 10 ಏಲಕ್ಕಿನ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆಯುವುದಿಲ್ಲ ನಾನು. ಯಾಕೊತ್ತುಂಟ, ಈ ಸಿಪ್ಪೆಯಲ್ಲಿ ಕೂಡ ಒಳ್ಳೆ ಫ್ಲೇವರ್ ಇದೆ. ಅದು ನೀವು ಮಿಕ್ಸಿಗೆ ಹಾಕಿ ಒಟ್ಟಿಗೆ ಹುಡಿ ಮಾಡ್ಬೋದು. ಅಷ್ಟು ಟೈಮ್ ಇಲ್ಲ ಅಂದರೆ ನೀವು ಇದನ್ನು ಸ್ವಲ್ಪ ಜಜ್ಜಿ ಕ್ರಷ್ ಮಾಡಿ ಲೂಸ್ ಮಾಡಿ ನೋಡಿ, ಸಿಪ್ಪೆಯನ್ನು ಲೂಸ್ ಮಾಡಿ ಹಾಕಿದ್ರೂ ಆಗುತ್ತೆ. ಅದನ್ನು ಸಿಪ್ಪೆಯನ್ನು ಮತ್ತೆ ತೆಗಿಬೋದು, ಏನು ತೊಂದರೆ ಇಲ್ಲ. ಸೊ ಬೇಕಿದ್ರೆ ಓಪನ್ ಮಾಡಿ ಹಾಕಿ, ನನಗೆ ಅದು ವೇಸ್ಟ್ ಮಾಡಲಿಕ್ಕೆ ಮನಸ್ಸಿಲ್ಲ. ಸಿಪ್ಪೆಯಲ್ಲಿ ಕೂಡ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗಾಗಿ, ಆಯಿತಾ. ಸೊ ನಿಮಗೆ ಹೇಗೆ ಇಷ್ಟ ಉಂಟು ಹಾಗೆ ಹಾಕ್ಕೊಳ್ಬೋದು ನೀವು. ನೆಕ್ಸ್ಟ್ ಇದು ಕುದಿ ಬರಲಿ. ಕುದಿ ಬರ್ತಾ ಇರುವಾಗೇ ನಾನು ಇದು ಹುರ್ಕೊಂಡಿರುವಂತಹ ಈ ಡ್ರೈ ಫ್ರೂಟ್ಸನ್ನು ಹಾಕ್ತೀನಿ ಇವಾಗಲೇ, ಆಯಿತಾ. ಇದಕ್ಕೆ ಹಾಕ್ಕೊಳ್ಳೋಣ, ನಿಮ್ಮ ಚಾಯ್ಸ್. ಈವನ್ ಪಿಸ್ತಾ ಎಲ್ಲ ಹಾಕ್ಬೋದು, ಹಬ್ಬ ಅಲ್ವಾ, ಸ್ವಲ್ಪ ಹಾಕಿ ಒಳ್ಳೆಯದಾಗ್ತದೆ. ಸ್ವಲ್ಪ ಜಾಸ್ತಿಯೇ ಹಾಕಿ, ನಾನು ಇವತ್ತು ತುಂಬ ಹಾಕಿದ್ದೇನೆ ನೋಡಿ, ನಟ್ಸೇ ಕಾಣ್ತದೆ. ಓಕೆ, ಕುದಿ ಬರಲಿ ಆಯಿತಾ. ನೋಡಿ, 1 ಟೇಬಲ್ಸ್ಪೂನಷ್ಟು ಮೇಲಿಂದ ತುಪ್ಪ ಹಾಕ್ತೇನೆ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಬೋದು. ಯಾಕಂದರೆ ನಾವು ಆಗ ನೀರು ಚೆಲ್ಲಿದ್ವಲ್ವ, ಹಾಗಾಗಿ ಸ್ವಲ್ಪ ತುಪ್ಪದ ಫ್ಲೇವರ್ ಇರಲಿ ಅಂತ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಕುದಿ ಬಂದ ನಂತರ. ಸೊ ಇವತ್ತೇ ಟ್ರೈ ಮಾಡಬೇಕು ನೀವು, ಆಯಿತಾ, ನೋಡುವ. ಓಕೆ, ಕುದಿ ಬರ್ತಾ ಉಂಟು. ನಾನು ಯಾವಾಗಲೂ ಸ್ವೀಟ್ಸಿಗೆ ಸ್ವಲ್ಪ ಉಪ್ಪು ಹಾಕ್ತೀನಿ, ನಿಮಗೆ ಬೇಕಿದ್ರೆ ಹಾಕಿ. ಒಮ್ಮೊಮ್ಮೆ ಅದು ಹಾಲು ಒಡೆಯುವ ಚಾನ್ಸಸ್ ಎಲ್ಲ ಇರುತ್ತೆ, ನಿಮಗೆ ಬೇಕಿದ್ರೆ ನೀವು ಹಾಕ್ಬೋದು. ನಾನು ರೆಸಿಪಿಯಲ್ಲಿ ತೋರಿಸ್ತಾ ಇಲ್ಲ, ನಾನು ಜಸ್ಟ್ ಹೇಳುವುದಷ್ಟೇ. ನಿಮ್ಮ ಹತ್ರ ಚಿಟಿಕೆಷ್ಟು ಹಾಕ್ತೀನಿ, ಆವಾಗ ಸ್ವೀಟ್ ಫ್ಲೇವರ್ ಏನಿದೆ ನೋಡಿ, ಎನ್ಹ್ಯಾನ್ಸ್ ಆಗುತ್ತೆ. ಓಕೆನಾ, ನೋಡಿ ಕುದಿ ಬರ್ತಾ ಉಂಟು. ಇನ್ನು ಇದನ್ನು ನೀವು ಸರ್ವ್ ಮಾಡ್ಬೋದು, ಇಮಿಡಿಯೇಟಾಗಿ ಕೂಡ ಸರ್ವ್ ಮಾಡ್ಬೋದು, ಅಥವಾ ಎಷ್ಟು ಹೊತ್ತು ಇಟ್ಟು ಬೇಕಾದರೂ ಕೂಡ ಸರ್ವ್ ಮಾಡ್ಬೋದು. ಗಟ್ಟಿ ಆಗೋದಿಲ್ಲ, ಆಯಿತಾ, ನಾನು ಗ್ಯಾರಂಟಿ ಇದ್ದೇನೆ ಇದು ಗಟ್ಟಿ ಆಗೋದಿಲ್ಲ ಅಂತ ಹೇಳಿ, ಆಯಿತಾ. ಈ ಟ್ರಿಕ್ ಯೂಸ್ ಮಾಡಿದರೆ, ಕರೆಕ್ಟಾಗಿ ಮೆಷರ್ ಮಾಡಿ ಹಾಕಿದರೆ ಖಂಡಿತವಾಗಲೂ ಈ ಪಾಯಸ ಗಟ್ಟಿ ಆಗೋದಿಲ್ಲ, ಆಯಿತಾ. ನಿಮ್ಮ ಎಲ್ಲರ ಆಶೀರ್ವಾದ ನನಗೆ ಬೇಕು. ಇವತ್ತಿನ ದಿನ ನನಗೆ ಒಂದು ಒಳ್ಳೆಯ ದಿನ, ಹಾಗಾಗಿ ನಿಮ್ಮ ಎಲ್ಲರ ಆಶೀರ್ವಾದವನ್ನು ನಾನು ಕೋರ್ತೇನೆ. ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಕೂಡ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮ್ಯಾಂಗ್ಳೂರ್ ರೆಸಿಪೀಸ್ ಅಂತ ಯೂಟ್ಯೂಬಲ್ಲಿ ಹಾಕಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕೂಡ ನೀವು ವೀಡಿಯೋಸನ್ನು ನೋಡ್ಬೋದು. ಓಕೆನಾ, ಬಾಯ್.